ಇನ್ನು ಪಾದರಾಯನಪುರ ಗಲಾಟೆಗೆ ಮತ್ತೊಂದು ಟ್ವಿಸ್ಟ್. ಬ್ಯಾರಿಕೇಡ್ಗಳನ್ನು ಧ್ವಂಸಗೊಳಿಸಿದ್ದು ಯಾರು ಗೊತ್ತಾ? ದೊಂಬಿ ಎಬ್ಬಿಸಿದ್ದರ ಹಿಂದಿದೆಯಾ ಮಂಗಳಮುಖಿ ಕೈವಾಡ? ಪೊಲೀಸರ ವಿಚಾರಣೆ ವೇಳೆ ಫಾರ್ಜುವಾ ಹೇಳಿದ್ದೇನು? ಪಾದರಾಯನಪುರ ಗಲಾಟೆಗೆ ಈಗ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಬ್ಯಾರಿಕೇಡ್ಗಳನ್ನು ಧ್ವಂಸಗೊಳಿಸಿದ್ದರ ಬಗ್ಗೆ ಒಂದು ಟ್ವಿಸ್ಟ್ ಸಿಗ್ತಾ ಇದೆ. ದೊಂಬಿ ಎಬ್ಬಿಸಿದರ ಹಿಂದಿದೆಯಾ ಮಂಗಳಮುಖಿ ಕೈವಾಡ? ಪೊಲೀಸರ ವಿಚಾರಣೆ ವೇಳೆ ಈ ಮಾಹಿತಿಯೊಂದು ಹೊರಬಿದ್ದಿದೆ. ಪೊಲೀಸರ ವಿಚಾರಣೆ ಸಂದರ್ಭದಲ್ಲಿ ಫರ್ಜುವಾ ಹೇಳಿದ್ದೇನೆ. ಪೊಲೀಸರು ಬಂಧಿಸಿರೋ ಫರ್ಜುವಾ ಮಂಗಳಮುಖಿನ. ವಿಚಾರಣೆ ವೇಳೆ ನಾನು ಮಂಗಳಮುಖಿ ಅಂತ ಹೇಳಿದ್ದ ಫರ್ಜುವಾ. ಎಫ್ಐಆರ್ ನಲ್ಲಿ ಮಹಿಳೆ ಅಂತ ಉಲ್ಲೇಖಿಸಿರೋ ಪೊಲೀಸರಿಗೆ ಫರ್ಜುವಾ ತಲೆನೋವಾಗಿ ಪರಿಣಮಿಸಿದ್ದಾರೆ. ಪೊಲೀಸ್ ಭದ್ರತೆಯಲ್ಲಿ ಫರ್ಜುವಾಗೆ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಲಾಗುತ್ತೆ. ಎಫ್ಐಆರ್ನಲ್ಲಿ ಮಹಿಳೆ ಅಂತ ಪೊಲೀಸರು ಉಲ್ಲೇಖ ಮಾಡಿದ್ದಾರೆ. ಆದರೆ ಆಕೆ ವಿಚಾರಣೆ ಸಂದರ್ಭದಲ್ಲಿ ನಾನು ಮಂಗಳಮುಖಿ ಅಂತ ಹೇಳಿಕೊಂಡಿದ್ದಾರೆ. ಪೊಲೀಸ್ ಭದ್ರತೆಯಲ್ಲಿ ಈಗ ಫರ್ಜುವಾಗೆ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಲಾಗುತ್ತೆ. ಯಾಕಂದ್ರೆ ಪೊಲೀಸರಿಗೆ ಫರ್ಜುವಾ ದೊಡ್ಡ ತಲೆನೋವಾಗಿ ಪರಿಣಮಿಸಿದ್ದಾಳೆ. ಪಾದರಾಯನಪುರ ಗಲಾಟೆಗೆ ಈಗ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ದೊಂಬಿ ಎಬ್ಬಿಸಿದರ ಹಿಂದೆ ಮಂಗಳಮುಖಿಯ ಕೈವಾಡ ಇದೆಯಾ? ಬ್ಯಾರಿಕೇಡ್ಗಳನ್ನು ಧ್ವಂಸಗೊಳಿಸಿದ್ದು ಯಾರು? ಈ ಪ್ರಶ್ನೆಗೆ ಉತ್ತರ ದೊಂಬಿ ಎಬ್ಬಿಸಿದರ ಹಿಂದಿದೆಯಾ ಹಾಗಾದ್ರೆ ಮಂಗಳಮುಖಿಯ ಕೈವಾಡ? ಎಫ್ಐಆರ್ ಅನ್ನ ದಾಖಲಿಸುವ ಸಂದರ್ಭದಲ್ಲಿ ಪೊಲೀಸರು ಮಹಿಳೆ ಅಂತ ಉಲ್ಲೇಖಿಸ್ತಾರೆ ಫರ್ಜುವಾಳನ್ನ. ಆದರೆ ಪೊಲೀಸರಿಗೆ ಈಕೆ ಈಗ ದೊಡ್ಡ ತಲೆನೋವಾಗಿದ್ದಾಳೆ. ಕಾರಣ, ವಿಚಾರಣೆ ಸಂದರ್ಭದಲ್ಲಿ ಆಕೆ ಹೇಳಿಕೊಂಡಿರೋದು ತಾನು ಮಂಗಳಮುಖಿ ಅಂತ.